हेलो गुड मॉर्निंग वेलकम बैक टू द चैनल कृपा मन्ना नानु कृपा ಎಲ್ಲ ಕೆಲಸ ಆಯ್ತು ಹೊರಗಡೆದು ಈಗ ಒಳಗೆ ಬಂದೇನೆ ಏನಂದ್ರೆ ತುಂಬಾ ಇದೆ ಹೇಳ್ತಾ ಇದೆ ಅದಕ್ಕೆ ನಾನು ಏನು ಮಾಡ್ತಾ ಇದೀನಿ ಅಂದ್ರೆ ನೋಡಿ ಎಲ್ಲ ಲಕ್ಷ್ಮಣ ರೇಖೆ ಹೇಳ್ದ್ಬಿಟ್ಟು ಒಳಗಡೆ ಇಡ್ತಾ ಇದೀನಿ ಅದು ದೂರ ಹೇಳ್ತಾ ಇದೀನಿ ಅದಕ್ಕೆ ಹತ್ರ ಹೇಳ್ತಾ ಇಲ್ಲ ದೊಡ್ಡ ರೌಂಡ್ ಹಾಕಿ ಇಡ್ತಾ ಇದೀನಿ ಇಲ್ಲೂ ಅಷ್ಟೇನೆ ನಿನ್ನೆ ಏನಾಗಿತ್ತು ಅಂದ್ರೆ ಎಣ್ಣೆ ಬಾಟಲ್ ಒಳಗೆಲ್ಲ ಇರುವೆ ಹೋಗ್ಬಿಟ್ಟಿತ್ತು ಸಂಜೆ ಆಮೇಲೆ ಅದೆಲ್ಲ ಎಣ್ಣೆ ತೆಗೆದು ಸೋಸಿ ಆಮೇಲೆ ಬೇರೆ ಮತ್ತೆ ಎಣ್ಣೆ ಹಾಕೊಂಡೆ ಎರಡು ಮೂರು ಕೆಲಸ ಆಗುತ್ತೆ ಯಾಕಂತ ಗೊತ್ತಿಲ್ಲ ತುಂಬಾ ಇರುವೆ ಹೇಳ್ತಾ ಇದೆ ಪದೇ ಪದೇ ಅದಕ್ಕೆ ನಿನ್ನೆ ಎಲ್ಲಾ ಕಡೆ ಲಕ್ಷ್ಮಣ ರೇಖೆ ಬರೆದು ಹೋಗಿದೆ ಒಂದು ಇರುವೆ ಇದ್ದಿಲ್ಲ ಇವತ್ತು ನಿನ್ನ ಹಂಗೆ ಮಾಡಣ ಅಂತ ಇದೀನಿ ಒಂದು ಅದು ಹೇಳೋದು ಬಿಡೋ ತನಕನೋ ಈಗ ಅದೇ ವರ್ಸ್ಕೊಂಡ್ಬೇಕು ಇಲ್ಲೆಲ್ಲ ವರ್ಸ್ಕೊಂಡು ಈಗ ಅಡಿಗೆನೆ ಶುರು ಮಾಡಬೇಕು ನಮ್ಮ ಮನೆ ಊರಿಗೆ ಹೋದ್ರು ಅವರು ಹೋದ್ಮೇಲೆ ಕಸ ಹೊಡ್ಕೊಂಡಿದ್ದೆ ಅವರು ಹೋದ್ಮೇಲೇನೆ ರಂಗೋಲಿ ಹಾಕೊಂಡು ಈಗ ಬಂದೆ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಬಿಟ್ಟು ಬಂದೆ ನಿನ್ನೆ ತಲೆ ಸ್ನಾನ ಮಾಡಿದೆ ಎಣ್ಣೆ ಅದು ಹೋಗೇ ಇಲ್ಲ ಶಾಂಪೂ ಖಾಲಿ ಆಗಿದೆ ಅದೆಷ್ಟಿತ್ತು ಅಷ್ಟಲ್ಲೇ ಸ್ನಾನ ಮಾಡಿದೆ ಇವತ್ತು ಚಪಾತಿ ಮಾಡಿ ಸ್ವಲ್ಪ ದಾಲ್ ಮಾಡ್ತೀನಿ ಚಿನ್ನಿ ಬೆಂಡೆಕಾಯಿ ಪಲ್ಯ ಮಾಡು ಅಂತ ಹೇಳಿದಾಳೆ ಬೀನ್ಸ್ ಇದೆ ಬೀನ್ಸ್ ಪಲ್ಯ ಮಾಡೋಣ ಅಂದ್ಕೊಂಡೆ ಬೆಂಡೆಕಾಯಿ ತಂದಿದ್ ಕೂಡ ಸುಮಾರು ಇದಾವೆ ನಾನು ಏನು ಮಾಡೇ ಇಲ್ಲ ಹಾಗಾಗಿ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿ ಸ್ವಲ್ಪ ದಾಲ್ ಮಾಡ್ತೀನಿ ನೆನ್ನೆದು ಸಾಂಬಾರಿಗೆ ನೆನ್ನೆ ಏನಾಯ್ತು ಅಂದ್ರೆ ಯಾರು ಊಟ ಮಾಡಿಲ್ಲ ಮಧ್ಯಾಹ್ನ ನಮ್ಮ ಮನೆಯವರು ಊರಲ್ಲಿ ಏನೋ ಪೂಜೆ ಇತ್ತು ಅಂತ ಹೇಳಿ ಅಲ್ಲಿ ಊಟಕ್ಕೆ ಹೋದ್ರು ಚಿನ್ನಿ ರೊಟ್ಟಿ ತಿಂದು ಅನ್ನ ಸಾಂಬಾರ್ ಹಾಗೆ ಉಳಿದಿದೆ ನಾನು ಒಬ್ಬಳೆ ಅಂತ ಊಟ ಮಾಡಿದೆ ಅನ್ನ ಕೂಡ ಹಾಗೆ ಇದೆ ನಾನು ಒಬ್ಬಳೆ ಅಂತ ಹೇಳಿ ನನಗೂ ಬೇಜಾರಾಯ್ತು ನಾನು ಒಂದಿಷ್ಟ ಅನ್ನ ಊಟ ಮಾಡಿದೆ ಅದನಂತರ ಜೊತೆಗೆ ಇದ್ದು ಊಟ ಮಾಡಿ ಅಭ್ಯಾಸ ಅಲ್ವಾ ಇವಳು ಚಿನ್ನಿ ನನಗಿಂತ ಮುಂಚೆ ಊಟ ಮಾಡಿದ್ಲು 12:30 1 ಗಂಟೆಗೆ ಒಂದು ರೊಟ್ಟಿ ತಿಂದು ಸುಮ್ಮನಾದೆ ನಂಗೆ ಬೇಡ ಅಂತ ಹೇಳಿದ್ಲು ಊಟ ಸಾಂಬಾರ್ ಹಾಗೆ ಇದೆ ಒಂಚೂರು ಖಾಲಿಯಾಗಿಲ್ಲ ಅದಕ್ಕೇನೆ ಇವತ್ತು ಮಧ್ಯಾಹ್ನ ಕದೇ ಸಾಂಬಾರು ಏನು ಅಡುಗೆ ಮಾಡೋದು ನೋಡಬೇಕು ಪತ್ರೊಡೆ ಇದೆ ಸ್ವಲ್ಪ ಮಧ್ಯಾಹ್ನ ಕದನೆ ಪತ್ರೊಡೆ ಒಗ್ಗರಣೆ ಹಾಕು ಅಂತೀನಿ ಚಿನ್ನಿಗೆ ಸಾಂಬಾರು ಹೇಗಿದ್ರು ಇದೆಲ್ಲ ಸಾಕು ಸ್ವಲ್ಪ ದಾಲ್ ಬೇಕಾದ್ರೆ ಜಾಸ್ತಿ ಮಾಡಿದ್ರೆ ಶ್ರೇಯು ದಾಲ್ ಹಾಕೊಂಡು ಊಟ ಮಾಡ್ತಾನೆ ಸ್ಕೂಲಿಂದ ಬಂದವನು ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಚಪಾತಿ ಹಿಟ್ಟು ನೆನೆಸಿಲ್ಲ ಈಗ ನೆನೆಸ್ಬೇಕು ನೀರು ಕುಡಿದು ಹೋಗುತ್ತೆ ಜೀರಿಗೆ ನೀರು ಇಟ್ಟು ಹೋಗಿದ್ದೀನಿ ಕುದ್ದು 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 ಇಷ್ಟ ಆಗೋಗಿದೆ ಬಣ್ಣಕ್ಕೆ ಬರೇ ಆಗೋಗಿದೆ ನಿನ್ನೆ ರಾತ್ರಿ ಲಕ್ಷ್ಮಣ ರೇಖೆ ಎಳೆದಿದ್ದೆ ಅಲ್ಲ ಆದರೆ ಈಗ ಮತ್ತೆ ಒರೆಸ್ಕೊತಾ ಇದ್ದೀನಿ ಒಂದು ಸಲ ಒರೆಸ್ಕೊಂಡೆ ಇನ್ನೊಂದು ಸಲ ಸ್ವಲ್ಪ ವಿಮ್ ಲಿಕ್ವಿಡ್ ಇರುತ್ತಲ್ವ ಅದನ್ನು ಹಾಕಿ ಒರೆಸ್ಕೊತಾ ಇದ್ದೀನಿ ಈಗ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಚಪಾತಿ ಮಾಡೋಣ ಅಂತ ಆಗಲೇ ಹೇಳಿದೆ ಅಲ್ಲ ಗೋಧಿ ಹಿಟ್ಟನ್ನು ತುಂಬ ಜನ ಹೇಳಿದ್ರು ಗೋಧಿ ಹಿಟ್ಟನ್ನು ಸಾಣಿಸ್ಬೇಡಿ ಹಾಗೇ ಉಪಯೋಗಿಸಿ ಅಂತ ಆದರೆ ಏನಾಗುತ್ತೆ ಅಂದರೆ ನಾನು ಹಾಗೆ ಯೂಸ್ ಮಾಡ್ತಾ ಇದ್ದೆ ಪೂರಿಗಾದರೆ ಏನೋ ಅನಿಸಲ್ಲ ಚಪಾತಿ ಚೆನ್ನಾಗೇ ಆಗಲ್ಲ ಶ್ರೇಯು ಅಂತೂ ಮಧ್ಯಾಹ್ನ ಸ್ಕೂಲಲ್ಲಿ ತಿನ್ನೋಕ್ಕೆ ಬರಲ್ಲ ಮಮ್ಮಿ ಅಂತಾನೆ ಹಾಗಾಗಿ ಮತ್ತೆ ಅದನ್ನು ಸಾಣಿಸ್ತಾ ಇದ್ದೀನಿ ಇದರಲ್ಲಿ ತುಂಬ ಏನು ಅದೇನಂತಾರೆ ಹೊಟ್ಟು ಅಂತಾರಲ್ವ ಅದೇನು ಇರಲಿಲ್ಲ ಒಂದು ಸ್ವಲ್ಪ ಮಾತ್ರ ಇತ್ತು ಹಾಗಾಗಿ ಅದನ್ನು ಕೂಡ ತೆಗೆದುಬಿಟ್ಟೆ ಅದು ಪಾಪ ಸ್ಕೂಲಿಗೆ ಒಯ್ಯೋದಕ್ಕೆ ಅಲ್ಲಿ ಮಕ್ಕಳಿಗೆ ತಣ್ಣನ್ ತಿನ್ನೋದೇ ಒಂಥರ ಅನಿಸುತ್ತೆ ಅದರಲ್ಲೂ ಈ ಥರ ತುಂಬ ಹೊರಟಾಗ್ಬಿಟ್ರೆ ಇನ್ನೂ ಕಷ್ಟ ಆಗುತ್ತಲ್ವ ಹಾಗಾಗಿ ಅದನ್ನು ಸಾಣಿಸಿ ತೆಗೆದೆ ನಾನು ಅವ್ರು ಯಾರೋ ಹೇಳಿದ್ರು ಅಂತ ಹಾಗೆ ಸಾಣಿಸ್ದೆ ಹಾಗೆ ಇಟ್ಕೊಂಡಿದ್ದೆ ಹಿಟ್ಟು ಮಾಡಿಸಿದ ಮೇಲೆ ಒಂದು ಎರಡು ಮೂರು ಸಲ ಮಾಡಿದೆ ಶ್ರೇಯು ಪಾಪ ಯಾಕೋ ಇಷ್ಟನೇ ಪಡಲಿಲ್ಲ ಹಾಗಾಗಿ ಈಗ ಮತ್ತೆ ಸಾಣಿಸ್ತಾ ಇದ್ದೀನಿ ನಾನು ಚೂರು ಹಿಟ್ಟಿದೆ ಅಷ್ಟೇ ಅದನ್ನು ಯಾವತ್ತಾದರೂ ನನಗೆ ಟೈಮ್ ಆದಾಗ ಸಾಣಿಸ್ಕೊಬೇಕು ಚಪಾತಿ ಹಿಟ್ಟು ಕಲಿಸೋದಕ್ಕೆ ನಂಗೆ ರಗಳೇ ರಗಳೆ ಅನಿಸುತ್ತೆ ಚಿನ್ನಿ ಬಂದಾಗಿಂದ ಪಾಪ ಚಿನ್ನಿನೇ ಚಪಾತಿ ಹಿಟ್ಟು ಕಲಿಸ್ಕೊಡ್ತಾಳೆ Thank you.
ಬೆಂಡೆಕಾಯಿನ ನಾನು ಹಾಗೆ ಪಲ್ಯ ಮಾಡ್ತೀನಿ, ಆಲೂಗಡ್ಡೆಯನ್ನು ಹಾಕಿ ಮಾಡಲ್ಲ. ಶ್ರೇಯುಗೆ ಆಲೂಗಡ್ಡೆ ಹಾಕಿ ಮಾಡಿದ್ರೆ ಇಷ್ಟ ಆಗುತ್ತೆ. ನಾನು ಇವತ್ತು ಹಾಗೆ ನಾನು ಹೇಗೆ ಮಾಡ್ತೀನೋ ಹಾಗೆ ಮಾಡ್ತೀನಿ. ಬರೀ ಒಗ್ಗರಣೆ ಪಲ್ಯ ಮಾಡೋಣ ಅಂತ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಅಷ್ಟೇ. ರೊಟ್ಟಿಗೂ ಕೂಡ ಚೆನ್ನಾಗಾಗುತ್ತೆ ಅದು. ರೊಟ್ಟಿಗದ ಸ್ವಲ್ಪ ಮೊಸರು ಹಾಕ್ಕೊಂಡು ಆ ಪಲ್ಯ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಬೇಕು, ಇದಕ್ಕೆ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಕೆಂಪಾದ ನಂತರ ಅದಕ್ಕೆ ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಏನು ಮಾಡಬೇಕಂದ್ರೆ ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ಮಿಕ್ಸಿ ಮಾಡಿ ಹಾಕಬೇಕು, ಅವಾಗಿನ್ನೂ ಚೆನ್ನಾಗಿರುತ್ತೆ. ನಾನಿವತ್ತು ಅಷ್ಟು ಯಾರು ಮಾಡ್ತಾರೆ ಅಂತ ಹಾಗೆಯೇ ಹಸಿಮೆಣಸನ ಹೆಚ್ಚಿ ಹಾಕ್ತಾ ಇದ್ದೀನಿ. ಹಸಿಮೆಣಸನ ಕೂಡ ಚೂರು ದೊಡ್ಡ ದೊಡ್ಡದಾಗಿ ಹೆಚ್ತಾ ಇದ್ದೀನಿ, ಯಾಕಂದರೆ ಅದನ್ನು ಎತ್ತಿಟ್ಟು ತಿಂತಾರಲ್ಲ, ಅದಕ್ಕೇ ನಾನಾದರೆ ಪಲ್ಯ ಜೊತೆಗೆ ತಿಂದುಬಿಡ್ತೀನಿ. ನಮ್ಮನೇಲಿ ಚಿನ್ನಿ ನಮ್ಮನೆಯವರು ಎಲ್ಲ ಸ್ವಲ್ಪ ಎತ್ತಿಟ್ಟು ತಿನ್ನೋದು ಜಾಸ್ತಿ, ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಹೆಚ್ತಾ ಇದ್ದೀನಿ. ಅದನ್ನೀಗ ಹುರಿತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ರೆ ಲೋಳೆ ಅಂಶ ಕಡಿಮೆ ಆಗುತ್ತೆ. ಆದರೂ ಬೆಂಡೆಕಾಯಿ ತಕ್ಷಣ ತೊಳೆದು ತಕ್ಷಣ ಹೆಚ್ಚಿ ತಕ್ಷಣ ಮಾಡಿದ್ರೆ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ದಾಲ್ ಕೂಡ ಬೆಂದಿತ್ತು, ನೋಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆಯೋ ಇಲ್ಲೋ ಅಂತ. ಮತ್ತು ಅದೆಲ್ಲಾದರೂ ಬೇಯಲಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸಲ ಇಟ್ಟು ಬೇಯಿಸಬೇಕಾಗುತ್ತೆ. ಚೆನ್ನಾಗಿ ಬೆಂದಿತ್ತು, ಒಂದು 10 ನಿಮಿಷ ನೆನೆಸಿಟ್ರೆ ಇನ್ನೂ ಚೆನ್ನಾಗಿ ಬೇಯುತ್ತೆ. ಆದರೆ ಇವತ್ತು ಚೆನ್ನಾಗಿ ಬೆಂದಿತ್ತು. ಸ್ವಲ್ಪ ಅರಿಶಿನ ಹಾಕಿದ್ದೆ, ಅರಿಶಿನ ಹಾಕಿದ್ರೆ ಏನಂದರೆ ಆ ಕುಕ್ಕರೆಲ್ಲ ಮೇಲೆ ಅರಿಶಿನ ಆಗಿಬಿಡುತ್ತೆ, ಹಾಗಾಗಿ ಅರಿಶಿನ ಹಾಕಲ್ಲ ನಾನು. ಆದರೆ ಒಂದೊಂದ್ಸಲ ಏನು ಮಾಡೋಕ್ಕಾಗಲ್ಲ, ಹಾಕಬೇಕಾಗುತ್ತೆ. ಇವತ್ತು ಹಾಕಿದ್ದೆ. ನಾನು ಟೀ ಕುಡ್ದೆಲ್ಲ ಆಯಿತು, ಈಗ ದಾಲ್ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಮಾತ್ರ ಬೇಯೋದು ಲೇಟ್ ಆಗುತ್ತಲ್ವ, ಹಾಗಾಗಿ ಫಸ್ಟು ಆ ಪಲ್ಯನ ಮಾಡ್ತಾ ಇದ್ದೀನಿ. ನೋಡ್ಬೋದು ಇನ್ನೂ ಬೇಯಬೇಕದು. ಅದೊಂದು 3/4 ಭಾಗ ಬೆಂದ ನಂತರ ನಾನು ಸ್ವಲ್ಪ ಅರಿಶಿನದ ಪುಡಿನ ಹಾಕ್ತೀನಿ, ಮತ್ತು ಸ್ವಲ್ಪ ಬೆಂಡೆಕಾಯಿ ಕಮ್ಮಿ ಬೇಯಬೇಕು, ಆವಾಗಲೇ ಒಂಥರ ಚೆನ್ನಾಗಿರುತ್ತೆ. ದಾಲ್ಗೆ ನಾನು ಸ್ವಲ್ಪ ಬೆಣ್ಣೆ ಮತ್ತು ಎಣ್ಣೆ ಹಾಕಿದ್ದೀನಿ, ಒಣಮೆಣಸು, ಜೀರಿಗೆ, ಸಾಸಿವೆ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಒಂದು ದೊಡ್ಡ ಈರುಳ್ಳಿನ ಹಾಕ್ತಾ ಇದ್ದೀನಿ. ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ತುಂಬಾ ಚೆನ್ನಾಗಿ ಬೆಂದಿತ್ತು. ಮೇಲುಗಡೆ ಎಲ್ಲ ಬೇಳೆ ಅದು ಅರಿಶಿನ ಹಾಕಿರ್ತೀವಲ್ವ ಆ ಥರ ಹತ್ತಿರುತ್ತೆ. ತರಕಾರಿ ಸಿಪ್ಪೆನೆಲ್ಲ ಇಟ್ಕೊಂಡಿದ್ದೀನಿ ಒಂದು ಗಿಡಕ್ಕೆ ಹಾಕೋಣ ಅಂತ ಹೇಳಿಬಿಟ್ಟು. ನೋಡಿ ನಾನು ಎಷ್ಟು ಮಾಡೋಷ್ಟೊತ್ತಿಗೆ ಕರೆಕ್ಟಾಗಿ ಗ್ಯಾಸ್ ಕೂಡ ಖಾಲಿ ಆಯಿತು. ನನಗೆ ಒಂದು ತಿಂಗಳ ಮೇಲೆ 10 ದಿನ ಬರುತ್ತೆ ಅಷ್ಟೇ, ತುಂಬ ದಿನ ಏನು ಬರಲ್ಲ ನಮಗೆ. ಯಾಕಂದರೆ ಎಲ್ಲದೂ ನಾವು ಅಡುಗೆ ಅದರಲ್ಲೇ ಮಾಡೋದ್ರಿಂದ ಈ ಪಲ್ಯ ಕೂಡ ಆಗಿತ್ತು. ಚೂರೇ ಚೂರು ಸಾಂಬಾರು ಪುಡಿ ಹಾಕಿ ಒಂಚೂರು ಕಾಯಿ ತುರಿ ಹಾಕಿದ್ರೆ ಆ ಪಲ್ಯ ಕೂಡ ಮುಗಿತಾ ಇತ್ತು. ಹಸಿ ಕಾಯಿ ತುರಿ ತುರಿದಿದ್ದಿರಲಿಲ್ಲ, ಹಾಗಾಗಿ ಇವತ್ತು ಕಾಯಿ ತುರಿನ ಸ್ಕಿಪ್ ಮಾಡಿದೆ ನಾನು, ಹಾಕಲಿಲ್ಲ. ಆದರೂ ಚೆನ್ನಾಗಾಗಿತ್ತು, ಪರವಾಗಿಲ್ಲ, ಏನು ಆ ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಏನು ಬಂದಿರಲಿಲ್ಲ. ನಾನು ಸಿಲಿಂಡ್ರ್ ಕೂಡ ಚೇಂಜ್ ಮಾಡಿದೆ. ಈಗ ಕೊನೆಗೆ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ಬೆಂದ ನಂತರ ಆ ಬೇಳೆ ಬೇಯಿಸಿ ಒಂಚೂರು ಉಪ್ಪು ಹಾಕಿದ್ರೆ, ಹಾಂ, ಮತ್ತು ಒಂಚೂರು ಗರಂ ಮಸಾಲ ಮತ್ತು ಒಂಚೂರು ಚೂರು ಖಾರದ ಪುಡಿ ಹಾಕಬೇಕು, ಆವಾಗ ಚೆನ್ನಾಗಾಗುತ್ತೆ. ಮೇಲುಗಡೆ ಮತ್ತೆ ಇನ್ನೊಂದ್ಸಲ ಒಗ್ಗರಣೆ ಹಾಕಬೇಕು, ಆವಾಗ ಇನ್ನೂ ಚೆನ್ನಾಗಿರುತ್ತೆ. ನಾನು ಇವತ್ತೇನು ಮತ್ತೆ ಒಗ್ಗರಣೆ ಏನು ಹಾಕಲಿಲ್ಲ. ತುಂಬ ಬೀನ್ಸ್ ಆಗಿತ್ತು, ಬನ್ನಿ ಇವತ್ತು ಕೂಡ ಒಂದ್ಸಲ ಬೀನ್ಸ್ನ ಕೊಯ್ಯೋಣ. ನಾನು ಯಾವಾಗ ಬೇಕೋ ಆವಾಗ ಈ ಥರ ಬಂದು ಬೀನ್ಸ್ನ ಕೊಯ್ಕೊಂಡು ಹೋಗ್ತೀನಿ. ತುಂಬ ಆಗಿತ್ತು, ಮತ್ತು ಕೊಯ್ದು ಫ್ರಿಜ್ಜಲ್ಲಿ ಇಟ್ಟು ಉಪಯೋಗಿಸೋದಕ್ಕಿಂತನೂ ಯಾವಾಗ ಬೇಕೋ ಆವಾಗ ಈ ಥರ ಫ್ರೆಶ್ ಆಗಿರೋ ಬೀನ್ಸ್ನ ಕೊಯ್ಯೋಣ ಅಂತ ಕೊಯ್ತಾ ಇದ್ದೀನಿ. ಮಧ್ಯಾಹ್ನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆಮೇಲೆ ಚಿನ್ನಿ ಬೇಡ ಬಿಡು ಅಂದು, ಯಾಕಂದರೆ ಬೆಂಡೆಕಾಯಿ ಪಲ್ಯನೂ ಉಳಿತು, ಮತ್ತು ಪತ್ರೊಡೆ ಕೂಡ ಇತ್ತಲ್ವ ಅದನ್ನು ಒಗ್ಗರಣೆ ಹಾಕ್ತೀವಿ ಮತ್ತು ಏನಕ್ಕೆ ಅಂತ ಅಂದಳು. ನಾ ಪಲ್ಯ ಮಾಡೋ ಐಡಿಯಾದಲ್ಲೇ ಕೊಯ್ದೆ, ಆಮೇಲೆ ಅವಳು ಬೇಡ ಅಂದಲ್ಲ, ಹಾಗಾಗಿ ನಾ ಪಲ್ಯ ಏನು ಮಾಡಲಿಲ್ಲ. ಆಮೇಲೆ ಒಂದಷ್ಟು ಬೀನ್ಸ್ ಸಿಕ್ತು, ಕೊಯ್ಕೊಂಡು ಬಂದೆ. ಅಷ್ಟೊತ್ತಿಗೆ ಚಿನ್ನಿ ಕೂಡ ಎದ್ದಿದ್ಲು.
ಅವಳದು ಪ್ಯಾಕಿಂಗ್ ನಡೀತಾ ಇದೆ. ದಿನ ಒಂದೊಂದು ಚುಚ್ಚೂರೆ ಚುಚ್ಚೂರೆ ಪ್ಯಾಕಿಂಗ್ ಅಂತ ಮಾಡ್ತಾ ಇದ್ವಿ. ಇವತ್ತು ಸ್ವಲ್ಪ ಜಾಸ್ತಿನೇ ಪ್ಯಾಕಿಂಗ್ ಮಾಡೋಣ ಅಂತ ಎಲ್ಲ ಹೊರಗೆ ತೆಗೆದು ಇಟ್ಕೊಂಡು ಐರನ್ ಎಲ್ಲ ಮಾಡಿ ಇಟ್ಕೊಂಡಿದ್ಲು. ಕೆಲವೊಂದು ಬಟ್ಟೆಗಳೆಲ್ಲ ನಾನೇನಂದೆ ಅಂದರೆ ಎಲ್ಲದನ್ನು ಒಯ್ಯೋದು ಬೇಡ, ನಿಂಗೆ ಎಷ್ಟು ಬೇಕೋ ಅಷ್ಟು ಒಯ್ಯಿ, ಮತ್ತೆ ಹೇಗಿದ್ರೂ ಬರ್ತಾ ಇರ್ತೀಯಲ್ವ ಆವಾಗ ಒಯ್ಬೋದು ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಅವಳಿಗೆ ಎಷ್ಟು ಬೇಕೋ ಅಷ್ಟನ್ನು ಐರನ್ ಮಾಡಿ ಇಟ್ಕೊಂಡಿದ್ದಾಳೆ. ಇದೆಲ್ಲ ಏನಂದರೆ ನಾವು ತೆಗ್ದೇ ಇರಲಿಲ್ಲ ಡಬ್ಬದಿಂದ, ಅಲ್ಲಿ ಜ್ಞಾನಸುಧದಿಂದ ಬಂದಾಗಿಂದ ಆ ಡಬ್ಬದೊಳಗಡೆನೇ ಇತ್ತು. ಹೇಗಿದ್ರು ಮತ್ತೆ ಅವಳು ಹಾಸ್ಟೆಲ್ಗೆ ಹೋಗೋದು ಅಂತ ಅಲ್ವಾ, ಹಾಗಾಗಿ ನಾವೇನೂ ತೆಗ್ದಿರಲಿಲ್ಲ. ನಾನು ಸೂಟ್ ಕೇಸ್ ಎಲ್ಲ ಈ ಥರ ಕ್ಲೀನಾಗಿ ಒಂದರೊಳಗೊಂದು ಹಾಕಿ ಪ್ಯಾಕ್ ಮಾಡಿ ಒಂದು ದುಪ್ಪಟ್ಟ ಸುತ್ತಿ ಒಂದು ಕಡೆ ಇಟ್ಟಿದ್ದೆ. ನಮ್ಮನೆಯವರು ಬಂದರು, ಈಗ ತೆಗೆದು ಕೊಟ್ಟರು. ನಾನಿನ್ನೂ ತಿಂಡಿನೂ ರೆಡಿ ಮಾಡಿಲ್ಲ, ಯಾಕಂದರೆ ಇವಳದ್ದು ಸ್ವಲ್ಪ ಪ್ಯಾಕಿಂಗ್ ಇತ್ತಲ್ವ, ಪ್ಯಾಕಿಂಗ್ ಕೆಲಸ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ನಮ್ಮನೆಯವ್ರು ಏನಂತಾರೆ ಅಂದರೆ ಏನೇನು ಒಯ್ತೀಯ ಏನು ಎತ್ತ ಅನ್ನೋದನ್ನು ಒಂದು ಏನದು ಚೀಟಿ ಮಾಡಿಟ್ಕೋ ಅಂತ ಹೇಳ್ತಾ ಇದ್ರು. ನಾನು ಅದು ಎಂತಕ್ಕೆ ಅಂತ ಇದ್ದೆ. ಅವಳು ಪೆನ್ ತೋರಿಸ್ತಾ ಇದ್ದಾಳೆ, ಇದು ನೀಟು ಎಕ್ಸಾಮ್ ಬರೆಯೋದಕ್ಕೆ ಅವರೇ ಒಂದು ಪೆನ್ನನ್ನು ಕೊಡ್ತಾರಂತೆ, ಆ ಪೆನ್ನನ್ನು ಮೆಮೊರಿಗಾಗಿ ಇಟ್ಕೊಂಡಿದ್ಲು. ಶ್ರೇಯು ತುಂಬ ಸಲ ಕೇಳ್ದೆ ಕೊಡು ಅಕ್ಕ ಕೊಡು ಅಕ್ಕ ಅಂತ, ಕೊಟ್ಟಿರಲಿಲ್ಲ ಅವಳು. ನನಗೆ ಮೆಮೊರಿಗಾಗಿ ಬೇಕು ಅಂತ ಹಾಗೆ ಇಟ್ಕೊಂಡಿದ್ಲಂತದನ್ನು. ಅದೇ ಈಗ ಸಣ್ಣ ಸಣ್ಣ ಪ್ಯಾಕಿಂಗ್ಗಳು ನಡೀತಾ ಇದೆ ಇವತ್ತು. ಅದು ಹಾಗೇ ಹೋಗೋ ತನಕನೂ, ಕಾರ್ ಹತ್ತೋ ತನಕನೂ ಪ್ಯಾಕಿಂಗ್ ನಡೀತಾನೆ ಇರುತ್ತೆ. ಇವತ್ತು ಅದೇ ಅವ್ರ ಡ್ಯಾಡಿ ಹೇಳ್ತಾಯಿದ್ರು, ಒಂದಷ್ಟು ಬಟ್ಟೆಗಳನ್ನಾರು ಬ್ಯಾಗ್ ಒಳಗೆ ತುಂಬ್ಕೋ ಅಂತ ಬೈತಾ ಇದ್ರು. ಅದಕ್ಕೆ ಬೆಳಗ್ಗೆ ಎದ್ದೊಳೆ ಫಸ್ಟ್ ಆ ಕೆಲಸ ಮಾಡ್ಕೊತಾ ಇದ್ದಾಳೆ. ಎಲ್ಲ ರಾತ್ರಿ ಒಂದಷ್ಟು ಐರನ್ ಮಾಡಿ ಇಟ್ಕೊಂಡಿದ್ಲು, ಈಗ ಪ್ಯಾಕಿಂಗ್ ನಡೀತಾ ಇದೆ. ನಮಗೆ ಹಾಸ್ಟೆಲ್ದು ಏನೂ ಗೊತ್ತಿಲ್ಲ, ಅಲ್ಲಿ ವಾಶ್ ಮಾಡಿಕೊಡ್ತಾರೋ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ಒಂದು ಐರನ್ ಬಾಕ್ಸ್ ಬೇಕು ಅಂತಿದ್ಲು, ಈಗ ಅದೊಂದು ಐರನ್ ಬಾಕ್ಸ್ ಕೂಡ ಕೊಡಬೇಕು. ಒಂದ್ಸಲ ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ ಇದ್ರೂ ಮತ್ತೆ ಅವಳಿಗೆ ಏನೇನು ಒಯ್ಬೇಕು ಅಂತ ಕೇಳಬೇಕಂತ. ಅಲ್ಲಿ ನಮಗೆ ಆರ್ಡ್ರ್ ಇದೆಯೋ ಇಲ್ವೋ ಅಂತ ನಾವು ನೋಡಲೇ ಇಲ್ಲ. ನಾವೆಲ್ಲ ಹಾಗೆ ಅವಳದ್ದು ಬ್ಯಾಗ್ನ ಹಾಗೆ ಪ್ಯಾಕ್ ಮಾಡಿ ಇಟ್ಟಿದ್ವಿ. ಎಕ್ಸ್ಟ್ರಾ ಏನಂದ್ರೆ ಕಲರ್ ಡ್ರೆಸ್ಗಳು ಜಾಸ್ತಿ ಹೋಯ್ತಾ ಇದ್ದಾಳೆ, ಯಾಕಂದ್ರೆ ಅಲ್ಲಿ ಯೂನಿಫಾರ್ಮ್ ಇತ್ತು, ಇಲ್ಲಿ ಯೂನಿಫಾರ್ಮ್ ಇಲ್ಲ. ಹಾಗಾಗಿ ಹಾಸಿಗೆ ಕೂಡ ಅಷ್ಟೇ, ಎಲ್ಲ ಬಿಸಿಲಿಗೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀವಿ. ಹಾಸಿಗೆನೂ ಅವಳು ಬೇಡ ಇರಬೇಕು ಅಂತಿದ್ದಾಳೆ, ನಮಗೇನು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಹಾಗಾಗಿ ಗೊತ್ತಿಲ್ಲ ಇನ್ನು ಏನೇನಾಗುತ್ತೆ. ಶಾರ್ಟ್ಸ್ ಬೇಕಾ ಚಿನ್ನಿ, ಅಷ್ಟಿದಾವಲ್ಲ ಇನ್ನೂ ಬೇಕಾ? ಬಟ್ಟೆ ಮಾತ್ರ ಎಷ್ಟು ಕೊಡಿಸಿದ್ರು ಮಕ್ಳಿಗೆ ಸಾಕಾಗಲ್ಲ. ಪ್ಯಾಕಿಂಗ್ ನಡೀತಾ ಇದೆ ಹಿಂಗೆ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಒಂದೊಂದೇ, ಬೇಗ ಬೇಗ ಮಾಡೋದಕ್ಕಿಂತ ಹಿಂಗೆ ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನಮಗೂ ಅಷ್ಟೇ. ಆ ಸ್ಕರ್ಟ್ ಎಲ್ಲ ಹಾಕು ಚಿನ್ನಿ, ಆ ಥರದ ಒಂದೊಂದು ಎರಡು ಮೂರು ಇತ್ತಲ್ಲ, ನಿಮ್ಮ ಸ್ಕರ್ಟ್ಗಳು ಕೊಡಿಸಿದ್ದಲ್ಲ ಅದು. ಶ್ರೇಯು ಮನೇಲಿದ್ದಾನೆ ಅಂದರೆ ಈ ದಿವಾನ 100 ಸಲ ಹಾಸಬೇಕಾಗುತ್ತೆ. ಅವನು ಸ್ನಾನಕ್ಕೆ ಹೋಗಿದ್ದಾನೆ, ನಮ್ಮನೆಯವ್ರು ಬಂದರೆ ಫಸ್ಟು ಕ್ಲೀನ್ ಮಾಡ್ತಾಯಿದ್ರು. ಮನೆ ಒಂಥರ ಗಲೀಜಾಗಿದ್ದರೆ ಬೈಯಕ್ಕೆ ಶುರು ಮಾಡಿಬಿಡ್ತಾರೆ. ಚಿನ್ನಿ ಪಾಪ ಪ್ಯಾಕಿಂಗ್ ಮಾಡ್ತಾನೇ ಇದ್ದಾಳೆ, ಈಗ ಬೇಜಾರು ಮಾಡ್ತಾ ಇದ್ದಾಳೆ. ಹೋಗೋ ದಿನ ಬಂತಲ್ವ, ಮುಂಚೆ ಏನಂತಿದ್ಲು ಅಂದರೆ ಅಯ್ಯೋ ಯಾವಾಗಾದರೂ ಕಾಲೇಜ್ ಶುರುವಾಗುತ್ತೋ ಅಂತಿದ್ಲು. ಬೇಜಾರು ಬಂದಂಗೆ ಆಗಿಬಿಟ್ಟಿತ್ತು. ಅವಳು ಬಂದಿಗೆ ಹತ್ತತ್ರ 3 ತಿಂಗಳು ಆಯಿತು ಅನಿಸುತ್ತೆ, ಆದರೆ ಅವಳು ಫ್ರೆಂಡ್ಸ್ ಎಲ್ಲ ಬಂದು 5-5 ತಿಂಗಳು ಆಗಿಬಿಟ್ಟಿದೆ. ಅದೇ ಅಂತ ಇದ್ಲು, ನನಗೆ ಮಾತ್ರ ಬೇಗ ಕಾಲೇಜ್ ಶುರು ಆಯಿತು, ಅವರಿಗೆಲ್ಲ 5-5 ತಿಂಗಳು ರಜಾ ಅಂತಿದ್ಲು. ನಾನು ಯಾವಾಗಲೂ ಮನೇಲಿಬ್ಬರು ಅಕ್ಕ ತಮ್ಮ ಗಲಾಟೆ ಮಾಡಬೇಕಿದ್ರೆ ಅಥವಾ ನಾವಿಬ್ಬರು ಏನಾದರೂ ಜಗಳ ಮಾಡಬೇಕಿದ್ರೆ ಅಂತಿದ್ದೆ, ಮೊದಲು ಕಾಲೇಜ್ ಶುರುವಾದರೆ ಸಾಕು ಮರೈತಿ ಅಂತಿದ್ದೆ. ಈಗ ಹೋಗೋ ದಿನ ಬಂದ ತಕ್ಷಣ ಒಂಥರ ಬೇಜಾರು ಅನಿಸುತ್ತೆ. ಪ್ಯಾಕಿಂಗ್ ಮಾಡಬೇಕು ಮಾಡಬೇಕು ಅಂತೇಳಿ ಮಾಡೋದಕ್ಕೇ ಮನಸ್ಸು ಬರ್ತಿರಲಿಲ್ಲ. ಇವರಂತೂ ಬೈತಾ ಇದ್ರು, ಇನ್ನೂ ಶುರು ಮಾಡಿಲ್ವಾ ನೀವು, ಇನ್ನೂ ಶುರು ಮಾಡಿಲ್ವಾ ಅಂತ. ಯಾಕಂದರೆ ನಮಗೀಗ ಒಂದ್ಸಲ ಒಂದು ಎಕ್ಸ್ಪೀರಿಯೆನ್ಸ್ ಇದೆ, ಈ ಸಲ ನಾನೇನು ಹೆಚ್ಚಿಗೆ ಹೋಗಲಿಲ್ಲ ಪ್ಯಾಕಿಂಗಿಗೆ ಅಂತ ಎಲ್ಲ. ಹೋದ ಸಲ ಆದರೆ ನಮಗೆ ಒಂದು ಲೀಸ್ಟನ್ನು ಕೊಟ್ಟಿದ್ರು ಏನೇನು ತರಬೇಕು ಏನು ಎತ್ತ ಅಂತ, ಆದರೆ ಇವರು ಏನೂ ಕೊಟ್ಟಿಲ್ಲ ಅವಾಗ. ಅದು ಅದ್ರ ಪ್ರಕಾರ ನಾವು ಹೋದ ಸಲ ಜೋಡಿಸ್ಕೊಂಡ್ಬಿಟ್ಟಿದ್ವಿ. ಈ ಸಲ ನಮಗೇನು ಆ ಥರದ್ದೇನು ಅವಶ್ಯಕತೆಯೂ ಬೀಳಲಿಲ್ಲ, ಯಾಕಂದರೆ ಒಂದ್ಸಲ ಹೋಗಿ ಇದ್ದು ಎಲ್ಲ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅವಳಿಗೂ ಏನು ಬೇಕು ಏನು ಬೇಡ ಅನ್ನೋದು ನಮಗಿಂತ ಚೆನ್ನಾಗಿ ಅವಳಿಗೆ ಗೊತ್ತು. ಹಾಗಾಗಿ ಈ ಸಲ ನಾವೇನು ಪ್ಯಾಕಿಂಗ್ ವಿಷಯಕ್ಕೆ ಹೆಚ್ಚಿಗೆ ಹೋಗಿಲ್ಲ, ಅಂದರೆ ಬಟ್ಟೆ ಮಡ್ಚಿಕೊಡೋದು ಆ ಥರ ಅದಕ್ಕೆ ಹೋದ್ವಿ ಅಷ್ಟು ಬಿಟ್ಟರೆ, ಬಾಕಿದೆಲ್ಲ ಅವಳೆ ರೆಡಿ ಮಾಡಿಕೊಂಡ್ಳು. ಒಂದೇನೆಂದರೆ ಆ PUC ಕಾಲೇಜ್ಗಳಲ್ಲಿ ಯೂನಿಫಾರ್ಮ್ ಇರ್ತಾ ಇತ್ತು, ಹೆಚ್ಚಿಗೆ ಕಲರ್ ಡ್ರೆಸ್ಗಳು ಬೇಡ ಆಗಿತ್ತು. ಈ ಸಲ ಪಾಪ ಅವಳಿಗೆ ಯೂನಿಫಾರ್ಮ್ ಇಲ್ಲ, ಅದೇ ಅಂತ ಇದ್ಲು. ಯೂನಿಫಾರ್ಮ್ ಇಲ್ಲದಿದ್ರೆ ರಗಳೆ ಮಮ್ಮಿ ದಿನ ಎಲ್ಲಿ ಕಲರ್ ಡ್ರೆಸ್ ಹಾಕೋದು ಅಂತ. ಯೂನಿಫಾರ್ಮೇ ಚೆನ್ನಾಗಂತೆ ನಮಗೆಲ್ಲ, ಕಲರ್ ಡ್ರೆಸ್ ಚೆನ್ನಾಗಿ ಅಂದರೆ ಅವಳಿಗೆ ಯೂನಿಫಾರ್ಮೇ ಇಷ್ಟ ಅಂತೆ. ಅಂದರೆ ದಿನ ಎಲ್ಲಿ ಒಂದೊಂದು ಡ್ರೆಸ್ ಹಾಕೋದು ಮತ್ತು ಅದನ್ನು ವಾಶ್ ಮಾಡೋದು. ಹೋದ ಸಲ ಎಲ್ಲ ತುಂಬ ಚೆನ್ನಾಗಿತ್ತು, ಅವರಿಗೆ ವಾಶ್ ಮಾಡಿ ಐರನ್ ಮಾಡಿ ರೂಮಿಗೆ ಬರ್ತಾ ಇತ್ತು, ಅಥವಾ ಹೋಗಿ ತರಬೇಕಿತ್ತು ಏನೋ ಗೊತ್ತಿಲ್ಲ, ಆದರೆ ವಾಶ್ ಆಗಿ ಐರನ್ ಆಗಿ ಬರ್ತಾ ಇತ್ತು.
ಈ ಸಲ ಏನು ಎತ್ತ ಅಂತ ಏನು ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ ನಮಗೂ. ನಾವು ಅಲ್ಲೇನು ಕೇಳಲೂ ಇಲ್ಲ, ನಮಗೆ ಹಾಸ್ಟೆಲ್ ಸಿಕ್ಕಿರೋ ಖುಷಿಗೆ ಹಾಗೆ ಓಡ್ ಬಂದುಬಿಟ್ವಿ. ಹಾಸಿಗೆನೂ ಒಯ್ಯಬೇಕೋ ಬಿಡಬೇಕೋ ಏನೂ ಗೊತ್ತಿಲ್ಲ. ಅದೇ ಎಲ್ಲ ಒಯ್ಯೋದು, ಅಲ್ಲಿ ಬೇಕಾದರೆ ಕೊಟ್ಟು ಬರೋದು, ಇಲ್ಲಾಂದರೆ ವಾಪಸ್ ತರೋದು ಅನ್ನೋ ಇದರಲ್ಲೇ ಒಯ್ತಾ ಇದ್ವಿ. ಹೋದ ಸಲ ಬಕೆಟು ಮಗ್ಗು ಪ್ರತಿಯೊಂದು ಒಯ್ದಿದ್ವಿ, ಈ ಸಲನೂ ಎಲ್ಲ ಒಯ್ತೀವಿ. ಎಲ್ಲ ಇದೆ ಹಳೇದೆ, ಅದನ್ನೇ ಒಯ್ತೀವಿ. ಬೇಕಾದರೆ ಕೊಡ್ತೀವಿ, ಇಲ್ಲ ಅಂದರೆ ಇಸ್ಕೊಂಡು ಬರ್ತೀವಿ ನಾವು ವಾಪಸ್ ಬರಬೇಕಿದ್ರೆ. ಹಾಲು ಹೆಪ್ಪು ಹಾಕೋದಕ್ಕೆ ಹಾಲು ತಂದಿದ್ರು, ಈಗ ಹೆಪ್ಪು ಹಾಕಬೇಕು. ಆಮೇಲೆ ಮತ್ತೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ಕೂತ್ಕೊಂಡೆ ಪ್ಯಾಕಿಂಗ್ ಮಾಡೋದಕ್ಕೆ ಅಂತ. ಅವಳಿಗೆ ಅದೇ ಯಾವ್ಯಾವ ಬಟ್ಟೆ ಒಯ್ಯಲಿ ಏನು ಅಂತ ಕೇಳ್ತಾ ಇದ್ಲು, ಯಾಕಂದರೆ ನಾನು ಕೆಲವೊಂದೆಲ್ಲ ಒಯ್ಯೋದು ಬೇಡ ಅಂತ ಇದ್ದಲ್ಲ, ಒಂದಷ್ಟು ಮನೆಯಲ್ಲೂ ಇಟ್ಟು ಹೋಗು, ನೆಕ್ಸ್ಟ್ ಸಲ ಬಂದಾಗ ಒಯ್ಯಿ ಅಂತ ಇದ್ದೆ. ಏನಾಗಿದೆ ಅಂದರೆ ಎಲ್ಲರೂ ಹೋದಾಗ ನಮಗೆ ಬಟ್ಟೆ ತೊಗೊಳೋಕ್ಕಿಂತ ಈಗ ಮಕ್ಕಳಿಗೆ ಬಟ್ಟೆ ತೊಗೊಳೋದೇ ಜಾಸ್ತಿ ಆಗಿಬಿಡುತ್ತೆ. ಅದು ಹೆಣ್ಮಕ್ಳು ಇರೋರಿಗಂತೂ ಗೊತ್ತು, ಎಷ್ಟು ಬಟ್ಟೆ ಕೊಡಿಸಿದ್ರು ಸಾಕಾಗಲ್ಲ. ನಿಮ್ಮಲ್ಲೂ ಯಾರಿಗಾರು ಹಾಗೆ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಪ್ಯಾಕಿಂಗ್ ಕೆಲಸ ಎಲ್ಲ ಅರ್ಧಂಬರ್ಧ ಆಯಿತು, ಹಾಗೆ ಬಿಟ್ಟು ಬಂದ್ವಿ. ಯಾಕಂದರೆ ಏನು ಸಣ್ಣ ಪುಟ್ಟ ವಸ್ತುಗಳೆಲ್ಲ ತರೋದಿದೆ, ಹಾಗಾಗಿ ತಂದಮೇಲೆ ಕೂಡ ಮತ್ತೆ ಪ್ಯಾಕಿಂಗ್, ಅದು ಗೊತ್ತಲ್ವ ಪ್ಯಾಕಿಂಗ್ ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು. ಇದು ಪತ್ರೊಡೆ ಇತ್ತು, ಅದನ್ನೇ ಸ್ವಲ್ಪ ಒಗ್ಗರಣೆ ಹಾಕು ಅಂದೆ. ನಮ್ಮನೆ ನಿನ್ನೆದು ಸಾಂಬಾರು ಅಂದರೆ ಸ್ವಲ್ಪ ಎಲ್ಲರಿಗೂ ಕುತ್ತಿಗೆಗೆ ಬರುತ್ತೆ, ಅದಕ್ಕೆ ಏನಾದರೂ ಈ ಥರದ್ದು ಏನಾದರೂ ಒಂಚೂರು ಇದ್ದರೆ ತಿಂತಾರೆ. ಸುಮ್ಮನೆ ಇಲ್ಲ, ಪಲ್ಯ ಏನಾದರೂ ಮಾಡಬೇಕಾಗಿತ್ತು. ಚಿನ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕು ಅಂದೆ. ಅವಳು ಒಗ್ಗರಣೆಗೆ ಸ್ವಲ್ಪ ಅರ್ಶಿನದ ಪುಡಿ ಒಂಚೂರು ಆಚಕಾರದ ಪುಡಿ ಎಲ್ಲ ಹಾಕಿದ್ದಾಳೆ. ಕೊನೆಗೆ ಕಾಯಿತುರಿ ಹಾಕಿ ಈಗ ಊಟ ಕೂಡ ಮಾಡಬೇಕು. ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.